ಇದಾಳ ಮಾಂತ್ರಿಕ ಕುಸುಮ. ನೀವು ಮೋಡಿಯನ್ನು ನಂಬುತ್ತೀರಾ? ಕನಸುಗಳಲ್ಲಿ, ಹಾರುವ ಮೀನುಗಳಲ್ಲಿ ಹಾಗೂ ಕುಣಿದಾಡುವ ಕುಸುಮಗಳಲ್ಲಿ? ಓ, ನೀವು ನಂಬಲೇಬೇಕು. ನೀವು ನೋಡಿದರೆ ಖಂಡಿತ ನಂಬುತ್ತೀರಿ. ನೋಡಬಯಸುತ್ತೀರಾ? ನೀವೀಗ ಸಿದ್ಧ ಆಗಿದ್ದೀರಾ? ಬನ್ನಿ, ಇದ ಹಾಗೂ ಆಕೆಯ ಕುಣಿಯುವ ಕುಸುಮಗಳಿಂದ ಪ್ರಾರಂಭಿಸೋಣ. ಇದೆಲ್ಲ ಶುರುವಾದದ್ದು ಕ್ವೀನ್ಸ್ ಎಲ್ಲೆ ಪಟ್ಟಣದಲ್ಲಿ. ಅಲ್ಲಿ ಮೋಡಿಯು ನೆಲೆಯಾಗಿದೆ. ಆಟಿಕೆಗಳು, ಗಿಡಗಳು, ಮನೆಗಳು, ಸಾಮಾನುಗಳು ಎಲ್ಲವೂ ಜೀವಂತ ಆಗುತ್ತವೆ. ಅದೆಲ್ಲವನ್ನು ಇಲ್ಲಿ ನೋಡಬಹುದು. ಯಾರಿಗೆ ಮೋಡಿಯಲ್ಲಿ ನಂಬಿಕೆ ಇದೆಯೋ ಅವರು ಮಾತ್ರ ನೋಡಬಹುದು. ಕ್ವಿನ್ಸ್ ಎಲ್ಲೆಯಲ್ಲಿ ನಟ್ಟ ನಡುವೆ ಒಂದು ದೊಡ್ಡ ಮನೆಯಲ್ಲಿ ಇದಾ ವಾಸಿಸುತ್ತಿದ್ದಳು. ಇದಾ ಮುದ್ದಾದ ಸಣ್ಣ ಬಾಲಕಿ. ಆಕೆಗೆ ಕುಸುಮಗಳು ತುಂಬಾ ಹಿಡಿಸುತ್ತಿದ್ದವು. ಗುಲಾಬಿಗಳು, ಕೆಂಬಣ್ಣದವು, ಚೆಂಡು ಹೂಗಳು, ಟ್ಯುಲಿಪ್ಗಳು ಇವೆಲ್ಲ ಆಕೆಯ ನಿಜವಾದ ಗೆಳೆಯರು. ಆದರೆ ಇದ ಎಂದೂ ನಗುತ್ತಿರಲಿಲ್ಲ. ಹೂಗಳಿಂದ ಹೊರಟ ಸುವಾಸನೆ, ಸೂರ್ಯಕಿರಣ, ನಸುಕಿನ ಇಬ್ಬನ್ನಿ ಎಲ್ಲವೂ ತುಂಬಾ ಪ್ರಯತ್ನಿಸಿದವು. ಆದರೆ ಅವೆಲ್ಲವೂ ಸೋತವು. ಆಕೆ ತನ್ನ ಹೂಗಳ ಜೊತೆ ಮಾತಾಡಿದಳು, ನಯವಾಗಿ ಜೋಪಾನ ಮಾಡಿದಳು, ಅವುಗಳಿಗೆ ದಿನಾಲೂ ನೀರು ಹಾಕುತ್ತಿದ್ದಳು. ಆದರೂ ಆಕೆ ಎಂದೂ ನಗುತ್ತಿರಲಿಲ್ಲ. ಈದಾಗೆ ಚಿತ್ರ ಬಿಡಿಸುವುದು ತುಂಬಾ ಇಷ್ಟ. ಆಕೆಯ ತಂದೆ ಈದಾಳನ್ನು ತುಂಬಾ ಪ್ರೀತಿಸುತ್ತಿದ್ದ. ತನ್ನ ಸುಂದರ ಮಗಳು ನಗುವುದನ್ನು ಬಯಸುತ್ತಿದ್ದ. ಆತ ಮನೆಯಲ್ಲಿ ಚಿತ್ರ ಬಿಡಿಸುವ ಕ್ಲಾಸ್ ಅನ್ನು ಪ್ರಾರಂಭಿಸಿದ. ಎಲ್ಲ ತರುಣ ಹಾಗೂ ಬುದ್ಧಿವಂತ ಕ್ವಿಕ್ಸ್ನಿಲ್ಲೆ ಮಕ್ಕಳು ಚಿತ್ರ ಬಿಡಿಸುವ ಕಲೆಯನ್ನು ಕಲಿಯಲು ಅಲ್ಲಿಗೆ ಹೋದರು. ಅವರಲ್ಲಿ ಒಬ್ಬ ಹೆನ್ರಿ. ಹೆನ್ರಿ ತರುಣ ಬಾಲಕ, ಮಾಂತ್ರಿಕತೆಯಲ್ಲಿ ವಿಶ್ವಾಸ ಇಟ್ಟಿದ್ದ. ಆತ ಗಿಡ ಹಾಗೂ ಪೊದೆಗಳ ಜೊತೆಗೆ ಮಾತಾಡುತ್ತಿದ್ದ. ಮೋಡಗಳು ಭೂಮಿಗೆ ಬರುತ್ತಿದ್ದವು ಆತನೊಂದಿಗೆ ಸ್ನಾನ ಮಾಡಲು. ಆತನ ಕಥೆಗಳನ್ನು ಯಾರೂ ನಂಬುತ್ತಿರಲಿಲ್ಲ. ಅದೆಂದು ಹೆನ್ರಿಯನ್ನು ತಡೆಯಲಿಲ್ಲ. ಒಂದು ಶುಭ ದಿನ, ನೀನಿಲ್ಲಿ ಏನ್ ಮಾಡ್ತಿದೀಯಾ ಹೆನ್ರಿ? ಹೌ, ನನಗೆ ಖುಷಿ ಆಯ್ತು ಕೇಳಿದ್ದು. ನೋಡಿ ಇದನ್ನು. ನನ್ನಿಂದ ಏನು ತಪ್ಪಾಗಿದೆ? ಭಯಾನಕವಾಗಿದೆ ಇದು. ನಿನಗೆ ಗೊತ್ತಾ ನೀನೇನು ಚಿತ್ರಿಸಿದೆ ಅಂತ? ಹೌದು, ಇಲ್ಲಿ ಮನುಷ್ಯನೊಬ್ಬ ಮರದಲ್ಲಿ ನೇತಾಡುತ್ತಿದ್ದಾನೆ. ಆತ ತನ್ನ ಕೈಯಲ್ಲಿ ಹೃದಯವನ್ನು ಹಿಡಿದುಕೊಂಡಿದ್ದಾನೆ. ಜನರ ಹೃದಯವನ್ನು ಕದ್ದಿದ್ದನ್ನು ತೋರಿಸುತ್ತಿದ್ದಾನೆ. ನನಗನಿಸುತ್ತೆ ತುಂಬಾ ಕುತೂಹಲಕಾರಿಯಾಗಿದೆ. ಕುತೂಹಲಕಾರಿ? ಈ ಹುಡುಗನ ತಲೆ ನೆಟ್ಟಿಗಿಲ್ಲ. ಒಂದು ದಿನ ಹೇಳ್ತಾ ಇದ್ದ ಆಕಾಶ ಬಿಟ್ಟು ತಾರೆ ಹೋಗುವಾಗ ಶೂಟಿಂಗ್ ತಾರೆ ಅಂತ, ಮತ್ತೆ ಪ್ರೀತಿ ಹುಡುಕಲು ಹೋಗುತ್ತಿದೆ ಎಂದು. ಅದು ನಿಜವೇ ತಾರೆಗಳಿಗೆ? ಹೋ, ನಿಜವಾಗಿಯೂ ಇಲ್ಲ. ಕೆಲಸಕ್ಕೆ ಬಾರದು ಸಾಕು ಇನ್ನ. ನಾ ಎಷ್ಟು ಸಲ ಹೇಳಿದ್ದೇನೆ ನಿನಗೆ ಸುಳ್ಳನ್ನು ಹೇಳಬೇಡ ಎಂದು? ಹೆನ್ರಿ, ನಿಮಗೆ ಮರ್ಯಾದೆಯನ್ನು ಕೊಡುತ್ತಾ ಸರ್, ಇದು ಕಲ್ಪನೆಯಲ್ಲವೇ? ಮಕ್ಕಳ ರೀತಿಯಲ್ಲಿ ಕಲಿಯುವುದು, ಪಾಠಗಳನ್ನು ಕಲಿಯಬಹುದು, ಅವರ ಕಲ್ಪನೆಗಳನ್ನು ಪ್ರೋತ್ಸಾಹಿಸುತ್ತಾ. ಹೇಗೆ ಕಲಿಸಬೇಕಂತ ನೀವು ನನಗೆ ಕಲಿಸುತ್ತೀರಿ ಮೇಡಮ್? ಓ ಇಲ್ಲ, ನಾನಿಷ್ಟೇ. ಈಗ್ಲೇ ಸಾಕು ಮಾಡಿ ನೀವು. ನಾನು ಸುಳ್ಳು ಹೇಳ್ತಾ ಇಲ್ಲ. ನೋಡಿಲ್ಲಿ, ಸುಂದರವಾದ ತಾರೆ ಸ್ವತಃ ನನಗೆ ಹೇಳಿದಳು. ಹೆನ್ರಿ ಕೈಯಲ್ಲಿರುವ ಪೆನ್ನು ಹುರುಪಿನಿಂದ ತಲೆದೂಗಿತು. ಆದರೆ ದುಃಖದಿಂದ ಚೆರ್ರಿ ಮೋಡಿಯನ್ನು ನಂಬುವುದಿಲ್ಲ, ಆದ್ದರಿಂದ ಆಕೆ ನೋಡಲಿಲ್ಲ. ನಮಗೆ ಕಲೆಯ ಪಾಠ ಪ್ರಾರಂಭಿಸಲು ತಡವಾಗುತ್ತಿದೆ ಇಲ್ಲಿ. ಈಗ ಆ ಹುಡುಗಿ ಎಲ್ಲಿದ್ದಾಳೆ? ನಗದಿರುವಂತಾಕೆ ಇಲ್ಲ. ನನ್ನ ಹೂಗಳು, ನನಗೆ ಗೊತ್ತಿಲ್ಲ ಅವುಗಳಿಗೆ ಏನಾಯ್ತಂತ. ಯಾವಾಗ್ಲೂ ಯಾಕೆ ಚಿಂತಿಸ್ತೀಯ? ನೀನು ನಗುವುದನ್ನು ಕಲಿತಿಲ್ಲ. ಆದ್ರೆ ನಗುವಂತದ್ದು ಏನೂ ಇಲ್ಲ. ನೋಡಿ ನನ್ನ ಹೂಗಳನ್ನು. ಹೋ, ಇದೇನು? ಅವು ನಿಜವಾಗಿಯೂ ಬಾಡುತ್ತಿವೆ. ಯಾವುದರಿಂದ ಬಾಡುತ್ತಿವೆ? ಇದರರ್ಥ ಅವು ಸಾಯುತ್ತವೆ. ಹೋ, ಅದೊಳ್ಳೆದು. ನಾನು ಒಳ್ಳೆ ಪೇಟಿ ಬಾರಿಸುತ್ತಿದ್ದೆ. ಈಗ ಅದು ಸ್ವಾಭಾವಿಕ ಮಾತ್ರ. ಎಲ್ಲವೂ ಸಾಯಲೇಬೇಕು. ಅದನ್ನೀಗ ಬದಿಗಿಡಿ, ಮತ್ತೆ ನಮ್ಮ ಪಾಠವನ್ನು ಪ್ರಾರಂಭಿಸೋಣ ಇಂದು. ಆದರೆ ಇದಾಗೆ ಮನಸ್ಸಿಲ್ಲ ಚಿತ್ರ ಬಿಡಿಸುವುದಕ್ಕೆ. ಆಕೆ ತನ್ನ ಕುಸುಮಗಳತ್ತ ದುಃಖದಿಂದ ನೋಡಿದಳು. ನಾನ್ ನಿನಗೇನು ಮಾಡಿದೆ ಸಾಯಲು? ಆನಂದಕ್ಕೆ ಒಂದಾದರೂ ಕಾರಣ ಬೇಕಲ್ಲ. ಅವೆಲ್ಲ ಕುಣಿತದಿಂದ ದಣಿದಿವೆ. ನೀನು ಅವರನ್ನು ಕೇಳಿಸುವುದಿಲ್ಲ ಐಡಾ. ಅವು ಸೊತ್ತಿಲ್ಲ. ಇಷ್ಟು ಮಾತ್ರ ಹೇಳಬಲ್ಲೆ, ಅವೆಲ್ಲ ಕುಣಿತದಿಂದ ದಣಿದಿವೆ. ಕುಣಿಯುತ್ತ? ಒಳ್ಳೆದು. ಹೌದು, ಪಟ್ಟಣದ ಅರಮನೆಯ ಬಾಗಿಲುವರೆಗೆ. ನಿನಗದು ಗೊತ್ತಿಲ್ಲ? ಅರಸನ ಬೇಸಿಗೆ ಅರಮನೆ ಅದು. ಅವರು ಕುಣಿಯಲ್ಲೂ ರಾತ್ರಿಯಲ್ಲಿ ಅಲ್ಲಿಗೆ ಹೋಗುತ್ತಾರೆ. ನಿನ್ನೆ ನಾನಂತೂ ಅರಮನೆಯಲ್ಲಿದ್ದೆ.
ಒಂದು ಹೂ ಕೂಡ ಹಾಗೂ ಎಲೆಗಳು ಕೂಡ ಕಾಣಲಿಲ್ಲ ಗಿಡದಲ್ಲಿ. ಅವು ಅಗಲಲ್ಲಿ ಅಲ್ಲಿರುವುದಿಲ್ಲ. ಅರಮನೆಯ ಕಾವಲುಗಾರ ಅವರಿಗೆ ಒಳ್ಳೆಯವನಾಗಿಲ್ಲ. ಅವರೊಂದಿಗೆ ಮಾತನಾಡುವುದಿಲ್ಲ, ನಯವಾಗಿ ಜೋಪಾನ ಮಾಡುವುದಿಲ್ಲ. ಅವರೆಲ್ಲಿಗೆ ಕುಣಿಯಲು ಹೋಗುತ್ತಾರೆ? ಅಲ್ಲಿ ವಿಶಾಲವಾದ ಸ್ಥಳವಿದೆ ಕುಣಿದಾಡಲು. ಆದರೆ ಅರಮನೆ ಕಾವಲುಗಾರನಿಂದ ಹುಷಾರಾಗಿರಬೇಕು. ಆತ ಅರಮನೆಯ ಸುತ್ತ ತಿರುಗುತ್ತಾನೆ ಇರುಳಲ್ಲಿ. ಹೂ ಒಂದು ಯಾವಾಗಲೂ ಕಾವಲಿರುತ್ತದೆ. ಬಾಗಿಲಲ್ಲಿ ಆತನ ಕಾಲು ಸಪ್ಪಳ ಕೇಳಿದ ಕೂಡಲೇ ಕುಣಿಯುತ್ತಿರುವ ಗುಂಪಿಗೆ ಹೇಳುತ್ತಾನೆ. ಅವರೆಲ್ಲ ತಮಗೆ ಬೇಕಾದ ಕಡೆ ಅಡುಗುತ್ತಾರೆ. ಅರಮನೆ ಕಾವಲುಗಾರ ಬಂದ ಕೂಡಲೇ ಆತನೊಬ್ಬನೇ ಹೂಗಳ ಸುವಾಸನೆ ಸವಿಯುತ್ತಾನೆ, ಏನು ಕಾಣುವುದಿಲ್ಲ. ನಿಜವಾಗ್ಲೂ? ಹೌದು ಹೌದು. ಮತ್ತೆ ಕುಣಿದಾಡದ ನಂತರ ಅವುಗಳೆಲ್ಲ ಮರಳು ಹೋಗುತ್ತವೆ ಬಂದಲ್ಲಿಗೆ. ಮತ್ತಾಗ ಮತ್ತೆ ಇರಳಿಗಾಗಿ ಕಾಯುತ್ತವೆ. ನಿಲ್ಲು, ನೀನು ಕರೆ ಹೇಳುತ್ತಿದ್ದೀಯಾ? ನಾನು ನೋಡ್ಬೇಕು. ರಾತ್ರಿಯಲ್ಲಿ ನಾನು ಅರಮನೆಗೆ ಹೋಗಲಾರೆ. ಏನ್ ಮಾಡ್ಲಿ? ನನಗೆ ಯೋಚಿಸಲು ಬಿಡು. ನನ್ನಲ್ಲೊಂದು ಉಪಾಯವಿದೆ. ನನ್ನಲ್ಲಿ ನಂಬಿಕೆ ಇದೆ ಎಂದು ಮಾತು ಕೊಡು ಐಡಾ. ಅದರಿಂದ ನನ್ನ ಉಪಾಯ ನಿನಗೆ ಕುಣಿಯುವ ಕುಸುಮಗಳನ್ನು ತೋರಿಸುತ್ತದೆ. ನೀನು ನನ್ನ ನಂಬಿದೆ ಎಂದು ಮಾತು ಕೊಟ್ಟರೆ. ಸರಿ, ಒಳ್ಳೆಯದು. ಇವತ್ತು ಇರುಳು ನೀನು ಮಲಗುವಾಗ ನಿನ್ನ ಆಟಗೆ ಕೋಣೆಯ ಬಾಗಿಲು ಮುಚ್ಚು. ಅದರಿಂದ ಅವು ಹೊರಗೆ ಹೋಗುವುದಿಲ್ಲ. ಆಗ ಅವು ತಮ್ಮ ರೂಮಲ್ಲೇ ಕುಣಿಯುತ್ತವೆ. ಆದರೆ ನೆನಪಿರಲಿ, ಅವರಿಗೆ ಸಾಕಷ್ಟು ಜಾಗವನ್ನು ಮಾಡಬೇಕು. ಅವು ನಿನ್ನ ಸಾಮಾನುಗಳಿಗೆ ತಾಗದೆ ಕುಣಿಯಲು ಅವಕಾಶ ಮಾಡು. ನಿನಗೆ ಗೊತ್ತು ಅವು ಹೇಗೆ ಕುಣಿತೀವ ಅಂತ, ಸರಿನಾ? ಹೆನ್ರಿ, ಭೂಮಿಯ ಮೇಲೆ ನೀನೇನು ಮಾಡ್ತಿದ್ದಿ? ಹೂಗಳು ಹೇಗೆ ಕುಣಿಯುತ್ತವೆ ಎಂದು ತೋರಿಸುತ್ತಿದ್ದ. ಕುಡಿಯುವ ಹೂಗಳು, ಕೃಪೆ ತೋರು ನನಗೆ. ಇಂಥ ವಿಷಯಗಳಿಂದ, ಕೆಲಸಕ್ಕೆ ಬಾರದ ಕಲ್ಪನೆಗಳಿಂದ ಮಕ್ಕಳ ತಲೆಯಲ್ಲಿ ತುಂಬಿಕೊಂಡಿರ್ತದೆ. ಇಂಥ ಕುಣಿಯುವ ಹೂಗಳ ಕತೆ ಸಾಕು ಇನ್ನ. ಪಾಠದ ನಂತರ ಇದ ಕೂಡಲೇ ತನ್ನ ಕೋಣೆಗೆ ಮರಳಿ ಹೋದಳು. ಹೇ ಸೂಫಿ, ನೀನು ಸರಿಯಾಗಿ ಮಲಗಿಕೊಂಡಿದ್ದಿ. ಕ್ಷಮಿಸು ಸೂಫಿ, ಇವತ್ತು ಇರುಳು ಎಲ್ಲಾದ್ರೂ ಮಲಗಿಕೋವು. ಈ ಹೂಗಳಿಗೆ ಇನ್ನು ಹೆಚ್ಚಿನ ಹಾರೈಕೆ ಅಗತ್ಯವಿದೆ. ಅವು ದಣಿದಿವೆ. ಈದ ಆಣೆ ಮಾಡುತ್ತಾಳೆ. ಸೋಫಿಯ ಮುಖ ನೀಲಿಯಾಗುತ್ತದೆ. ಆದರೆ ಯಾರು ನಂಬುತ್ತಾರೆ ಗೊಂಬೆಗೆ ಜೀವವಿದೆ ಎಂದು? ಅಂದರೆ ಎಲ್ಲರೂ ಇದನ್ನು ನಂಬುವುದಿಲ್ಲ, ಇದು ನಿಜವಾಗಿರಬಹುದು ಎಂದು. ಸರಿಯಾಗಿ ಮಲಗೀಗ. ಏನು, ಒಂದ್ ವೇಳೆ ನೀನು ಕುಣಿಯಲು ಹೋದ್ರೆ ಹೆಚ್ಚಿಗೆ ದಣಿಯಬೇಡ. ಕುಸುಮ ಇದಾಳಿಗೆ ಪ್ರತಿಕ್ರಿಯಿಸಲಿಲ್ಲ. ಆದರೆ ಆಕೆಗೆ ಚೆನ್ನಾಗಿ ಗೊತ್ತಿದೆ, ಅವು ಆಕೆಯ ಮಾತನ್ನು ಕೇಳುತ್ತವೆ ಎಂದು. ಆ ಎರಡು ಇದ ಹೆಚ್ಚು ಹೊತ್ತು ಮಲಗಲಿಲ್ಲ. ಆಕೆಗೆ ಹೆನ್ರಿ ಹೇಳಿದ್ದ ಎಲ್ಲವೂ ನೆನಪಿಗೆ ಬಂದಿತು. ಆಕೆ ತನ್ನ ಆಟಿಕೆ ಕೋಣೆಯ ಬಾಗಿಲಿಗೆ ಬೀಗ ಹಾಕಿದಳು. ಆಕೆಗೆ ತನ್ನ ಎಲ್ಲ ಕುಸುಮಗಳು ಅಲ್ಲೇ ಇರಬೇಕಾಗಿತ್ತು. ತನ್ನ ಕುಸುಮಗಳಿಗೆ ಯಾವುದೇ ತೊಂದರೆ ಆಗಬಾರದಾಗಿತ್ತು. ಆದರೆ ಅದಕ್ಕಿಂತ ಮಿಗಿಲಾಗಿ ಆಕೆಗೆ ಅವು ಕುಣಿಯುವುದನ್ನು ನೋಡಬೇಕಿತ್ತು. ಅವು ಕುಣಿಯುತ್ತವೆ ಎಂದು ಆಕೆ ನಂಬಿದ್ದಳು. ದಯವಿಟ್ಟು ನನಗೆ ಹೂಗಳು ಕುಣಿಯುವುದನ್ನು ನೋಡಲು ಬಿಡಿ ಪ್ಲೀಸ್. ಕೊನೆಗೆ ನಿದ್ದೆ ಹತ್ತಿತು. ಏನು ಅದೆಂತ ಸಪ್ಪಳ ಅದು? ಅದು ಹೂಗಳದೇ ಇರಬೇಕು, ಅವೆಲ್ಲವೂ ಕುಣಿಯುತ್ತಿವೆ. ನಾನು ಹೋಗಿ ನೋಡ್ಬೇಕು. ಮತ್ತಲ್ಲಿ ಅವೆಲ್ಲವೂ ಇದ್ದವು. ಗುಲಾಬಿ ಹೂಗಳು, ಚೆಂಡು ಹೂಗಳು, ಕೆಂಪು ಹೂಗಳು, ಪ್ರತಿಯೊಂದು. ಓ, ಅದೆಂಥ ಅದ್ಭುತ ದೃಶ್ಯವಾಗಿತ್ತು. ಆಕೆಯ ಪ್ರತಿಯೊಂದು ಹೂದಾನಿಗಳ ಹೂಗಳು ಕೋಣೆಯ ಎಲ್ಲೆಡೆ ಕುಣಿಯುತ್ತಿವೆ. ಲೀಲಿ ಪೆಟ್ಟಿಗೆ ಬಾರಿಸುತ್ತಿತ್ತು. ಹೂಗಳನ್ನು ನೋಡಿದ ಬಳಿಕ ಇದಾಳ ಆಟಿಕೆಗಳು ಸಹ ತಡೆಯದಾದವು. ಇದು ನನ್ನ ಜೀವನದ ಉತ್ತಮ ಇರುಳಾಗಿದೆ. ಎಲ್ಲವೂ ಚೆನ್ನಾಗಿತ್ತು, ಉದ್ದವಾದ ಕಸಬರಿಗೆ, ಚೀರುವವರಿಗೆ. ಅದು ಹೇಗೆ ಸಾಧ್ಯ? ಯಾರಾದರೂ ಮಕ್ಕಳ ತಲೆಗೆ ಇಂಥ ಕೆಲಸಕ್ಕೆ ಬಾರದ ಕಲ್ಪನೆಯನ್ನು ತುಂಬುವುದಕ್ಕೆ? ಯಾಕೆ ನೀನು ನನ್ನ ಚಲನವಲನ ನೋಡಿದ್ಯಾ? ನನಗೂ ಗೊತ್ತಿರಲಿಲ್ಲ ನಾನು ಹೀಗೆ ಮಾಡಬಲ್ಲನೆಂದು. ಇದಾಳು ಸ್ತಬ್ಧಳಾಗಿದ್ದಳು. ಆಕೆಗೆ ನಂಬಿಕೆಯಾಗದಷ್ಟು ವಿಸ್ಮಯವಾಗಿತ್ತು. ಆಕೆ ತನ್ನ ರೋಗ ಬಂದ ಹೂಗಳನ್ನು ನೋಡಿದಳು. ಆಕೆಗೆ ಅವು ಕೂಡ ಕುಣಿಯಬೇಕಿತ್ತು. ಆದರೆ ಆಕೆ ಮಾತ್ರವಲ್ಲ, ಅದನ್ನು ಬಯಸಿದ್ದು. ಏ, ನೀನು ಕುಣಿಯುವುದಿಲ್ಲ? ನೀನು ನನಗಂತೂ ಅಷ್ಟೊಂದು ಹುಷಾರಿಲ್ಲ. ಈಗ
ಬಾಯ್ಗೆ ಬಾ, ಕುಣಿಯುವುದರಿಂದ ಸರಿ ಹೋಗುತ್ತೆ. ಹೌದಾ? ಬಾ ಹೋಗಿ ಕುಣಿಯೋಣ ಬ್ರೆಂಡಾ. ಸರಿ, ಕುಣಿಯುತ್ತಾ ನಾವೆಲ್ಲ ಆನಂದ ಪಡೆಯೋಣ. ಅವುಗಳ ಬಣ್ಣ ಎಲ್ಲ ಹೋಗುತ್ತಿದೆ, ಆದರೂ ಅವೆಲ್ಲ ಎಷ್ಟೊಂದು ಆನಂದ ಪಡುತ್ತಿವೆ. ನಮಗೆಷ್ಟೊಂದು ಕಲಿಯಬೇಕಾಗಿದೆ ಇವುಗಳಿಂದ. ಆಗಲೇ ಇದರ ಡ್ರಾರ್ ಒಳಗಿಂದ ಸಪ್ಪಳ ಕೇಳಿ ಬಂತು. ಚಿಮಣಿ ಕಸ ಬಳಿಯೋದು ಡ್ರಾರ್ ತೆರೆಯಿತು. ಸೋಫಿಯನ್ನು ಒಳಗೆ ಹುಡುಕಲು. ನಾನೆಂದು ಹೊರಗೆ ಬರಲಾನೆಂದು. ಒಳಗೆ ಎಷ್ಟೊಂದು ಕತ್ತಲೆ ಇದೆ, ಏನು ನಡೀತಿದೆ ಇಲ್ಲಿ? ನಾವೆಲ್ಲ ನರ್ತಿಸುತ್ತಿದ್ದೇವೆ. ಜಲಸ ಇದು. ಜಲಸ? ನನ್ನನ್ನು ಯಾಕೆ ಯಾರು ಕರೆಯಲಿಲ್ಲ? ನಾನೀಗ ಕರೆಯುತ್ತಿದ್ದೇನೆ ನಿನ್ನ. ನೀನು ನನ್ನೊಂದಿಗೆ ಕುಣಿತೀಯ? ಹುಡುಗ, ನಿನ್ನ ಆಸೆ ಎಷ್ಟೊಂದು ದೊಡ್ಡದಿದೆ. ಸೋಫಾಳಿಗೆ ಸುಂದರವಾದ ಕುಸುಮ ಕೇಳಬೇಕಾಗಿತ್ತು, ಜೊತೆಗೆ ಕುಣಿಯಲೆಂದು. ಎಲ್ಲ ಕುಸುಮಗಳು ಕುಣಿಯುತ್ತಿದ್ದವು, ಹಾಡುತ್ತಿದ್ದವು. ಯಾರ ಬಳಿಯೂ ವೇಳೆ ಇರಲಿಲ್ಲ. ಆಕೆ ಆಗ ತೆರೆದ ಡ್ರಾರ್ನಲ್ಲಿ ಕುಳಿತಳು. ಆಕೆ ಎಲ್ಲರಿಗೂ ಕಾಣಿಸುತ್ತಿರಲಿಲ್ಲ. ಆಕೆಗೆ ಅನಿಸಿತ್ತು, ಆದರೂ ಯಾರೂ ಬರಲಿಲ್ಲ. ಕೊನೆಗೆ ಆಕೆ ನಿರ್ಧರಿಸಿದಳು ತಾನೇ ಕುಣಿಯಬೇಕೆಂದು. ಆದರೆ ನೀನು ಚೆನ್ನಾಗಿದ್ದಿ. ನಿನಗೆ ನೋವಾಯ್ತೆ? ನೀನು ಸುಂದರ ವ್ಯಕ್ತಿ ಇಲ್ಲವೇ? ಬಂದು ನೆರವಾಗಲು ಹೊರಟು ಹೋಗು. ನಾನು ಆರಾಮಾಗಿದ್ದೀನಿ. ದಯವಿಟ್ಟು ಬಾ. ನೀನು ಯಾಕೆ ಇಷ್ಟೊಂದು ನಯವಾಗಿದ್ದಿ ನನ್ ಜೊತೆ? ಒಳ್ಳೆದು, ಯಾಕಂದ್ರೆ ನೀನು ನಮಗೆ ಹಾಸಿಗೆ ಬಿಟ್ಟು ಕೊಟ್ಟೆ. ಅದು ನಿನ್ನ ದೊಡ್ಡಸ್ತಿಕೆ ಆಗಿದೆ. ಹೌದು, ನೀವೆಲ್ಲರೂ ಒಳ್ಳೆಯವರು. ನೀವು ನನ್ನ ಹಾಸಿಗೆ ಇಟ್ಟುಕೊಳ್ಳಿ, ನನಗೇನು ತೊಂದರೆ ಇಲ್ಲ. ಅದು ತುಂಬಾ ಒಳ್ಳೆಯದು, ಆದ್ರೆ ನಾವು ಬಳಸುವುದಿಲ್ಲ. ನಾಳೆ ನಾವು ಹೋಗುತ್ತೇವೆ. ಇಲ್ಲ, ದಯವಿಟ್ಟು ಹೋಗ್ಬೇಡಿ. ನಾವಿರಲಾರವು ಇಲ್ಲಿ. ಒಂದು ಕೆಲಸ ಮಾಡ್ತೀಯಾ? ಐಡಾಳೆಗೆ ಹೇಳು ನಮ್ಮನ್ನ ತೋಟದಲ್ಲಿ ಹೊಗೆಯಲು. ಅಂದ್ರೆ ನಾವು ಪ್ರತಿ ವರ್ಷ ಮರಳಿ ಬರುತ್ತೇವೆ. ಮತ್ತೆ ನಾನು ನಿಜವಾಗ್ಲೂ ಆಕೆಗೆ ಹೇಳ್ತೀನಿ. ನನ್ನ ಹೂಗಳಿಗೆ ಏನು ಬಂದಿರಬಹುದು? ನೀವು ಚಿಂತಿಸಬೇಡಿ, ನೀವು ಸುಂದರವಾಗಿ ಕಾಣಿಸುತ್ತೀರಿ. ಇದ ಹೊರಗೆ ತೋಟದ ಕಡೆಗೆ ನೋಡಿದಳು. ಮತ್ತೆ ಓ, ಎಂಥ ಅದ್ಭುತ! ಆಕೆ ಅತಿ ಸುಂದರವಾದ ನಗೆ ಬೀರಿದಳು. ಈಗ ಆಕೆಗೆ ಮೂಡಿಯಲ್ಲಿ ನಂಬಿಕೆ ಬಂದಿತು. ಇದಾಗ ಗೊತ್ತಿತ್ತು ಆಕೆ ಏನು ಮಾಡಬೇಕೆಂದು. ಇದ ಬಿಸಿಲಿಗೆ ಹಾಗೂ ಬೆಳದಿಂಗಳಿಗೆ ಹೋಗಲಾರಳು. ಆಕೆ ಚಮಚಗಳ ಜೊತೆ ಗಿಡಗಳ ಜೊತೆ ಹಾಡಿದಳು, ಕುಣಿದಾಡಿದಳು. ಈಗ ಮೋಡಿಯನ್ನು ನಂಬಿದಳು. ಎಲ್ಲ ಕಡೆಗೆ ಮೋಡಿಯನ್ನು ನೋಡಿದಳು. ಹೂಗಳು ತಮ್ಮ ಮಾತನ್ನು ಉಳಿಸಿಕೊಂಡವು. ಅವು ಇದಾಳ ಬಳಿ ಪ್ರತಿ ವರ್ಷ ಬರುತ್ತಿದ್ದವು. ಅದೊಂದು ದಂತಕಥೆಯಾಯಿತು ಕ್ವಿಕ್ಸ್ವಿಲ್ಲೆ ಪಟ್ಟಣದಲ್ಲಿ. ಇಡೀ ಇರುಳೆಲ್ಲ ಕುಸುಮಗಳು ಈಗಲೂ ಕುಣಿಯುತ್ತಿವೆ. ಇದಾಳ ಕುಸುಮಗಳು ಕ್ವಿಕ್ಸ್ವಿಲ್ಲಾಗೆ ಮೋಡಿಯನ್ನು ಹಾಗೂ ಸಣ್ಣ ಇದಾಳಿಗೆ ನಗುವನ್ನು ತಂದವು.